ತುಮಕೂರಿನಲ್ಲಿ ಕೇಳೋರು ಇಲ್ಲ ಹೇಳೋರು ಇಲ್ಲ ರೈತರ ಸಂಕಷ್ಟವನ್ನ ಕೊಬ್ಬರಿ ಬೆಲೆ ಕುಸಿದು ಹೋಗಿದೆ ಅನ್ನದಾತ ಕಂಗಾಲಾಗಿ ಹೋಗಿದ್ದಾರೆ ಹಾಳು ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಅವರವರ ಚುನಾವಣೆ ಅಥವಾ ಅವರವರ ಪರಿಸ್ಥಿತಿನೇ ದೊಡ್ಡದೇ ಹೊರತು ರೈತರ ಕಷ್ಟ ಯಾರು ಕೇಳೋರು ಇಲ್ಲ 18000 ದಿಂದ 10000 ಕ್ಕೆ ಕೊಬ್ಬರಿ ಬೆಲೆ ಇಳಿದಿದೆ ಸರ್ಕಾರ ನಫೆಟ್ ತರಿಯುವ ಭರವಸೆ ಕೂಡ ನಿಧಾನ ಆಗ್ತಾ ಇದೆ ಕಳೆದ 2 ತಿಂಗಳಿಂದ ಕೂಡ ಕೊಬ್ಬರಿ ಬೆಲೆ ಕುಸಿತ ಕಾಣ್ತಾ ಇದೆ ನಫೆಟ್ ತರಿಯುವ ಭರವಸೆ ಸಿಎಂ ಬೊಮ್ಮಾಯಿ ನೀಡಿದ್ರು ಆದರೆ ಈವರೆಗೂ ಕೂಡ ಜಿಲ್ಲೆಯಲ್ಲಿ ನಫೆಟ್ ಅನ್ನು ತೆರೆದಿಲ್ಲ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಕೂಡ ಆಗ್ರಹಿಸಿದ್ರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು ಹೋರಾಟಗಾರ ಲೋಕೇಶ್ವರ್ ರೈತರ ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಿರಲಿಲ್ಲ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಹಸಿರು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಾಲನ್ನ ಹಾಕೊಂಡು ರೈತರ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡುವಂತ ಸ್ವೀಕರಿಸುವಂತ ಸರ್ಕಾರ ಅಥವಾ ರಾಜಕಾರಣಿಗಳು ರೈತರ ಕಷ್ಟನ ಯಾವತ್ತೂ ಕೇಳಲ್ಲ ಇನ್ನು ಇವರ ಮೇಲೆ ಅವರು ಅವರ ಮೇಲೆ ಇವರು ಕೆಸರೆರ್ ಚಾಡ್ಕೊಂಡು ಭ್ರಷ್ಟಾಚಾರದ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡೆ ಜೀವನ ಕಳಿತಾ ಇದ್ದಾರೆ ಹೊರತು ಅಥವಾ ದಿನಗಳನ್ನು ನುಗ್ತಾ ಇದ್ದಾರೆ ಹೊರತು ಜನಗಳ ಕಣ್ಣಿಗೆ ಮಣ್ಣೆ ಎರಚಿಕೊಂಡು ನಿಜವಾಗ್ಲೂ ರೈತರ ಪರಿಸ್ಥಿತಿಯನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಕೂಡ ಮಾಡ್ತಾ ಇಲ್ಲ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಬಂದು ನಮ್ಮ ಜೊತೆ ನಿಂತ್ಕೊಂಡು ಇಲ್ಲ ನಾನು ಹಿಂಗ್ ಮಾಡ್ತೀನಿ ಈ ತರ ಮಾಡ್ಸೆ ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಹೇಳಬಹುದಿತ್ತು ಯಾರು ಬಂದಿಲ್ಲ ಅವರಿಗೆ ಬೇಕಾಗಿಲ್ಲ ಯಾವುದೋ 17ನೇ ತಾರೀಕಿಂದ ಕಳಿಸಿದ್ದು ಕಾಪಿನ ಎಲ್ಲರಿಗೂ ಆಗ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಈ ತರ ಸುಳ್ಳು ಹೇಳೋದ್ರಲ್ಲಿ ನಮ್ಮ ಸರ್ಕಾರನೇ ಎಕ್ಸ್ಪರ್ಟ್ ಇನ್ನು ನಮ್ಮ ಪ್ರೌಢ ಶಿಕ್ಷಣ ಮಂತ್ರಿ ಸುಳ್ಳಿನ ಸರ್ದಾರ ಅಂತ ಹೇಳಿದ್ರೆ ತಪ್ಪಿಲ್ಲ ಹಾಗಾಗಿ ಅವರ ಮಾತ ಮೇಲೆ ನಮಗೆ ನಂಬಿಕೆ ಇಲ್ಲ ನಾವು ಮುಖ್ಯಮಂತ್ರಿಗಳು ಹೇಳಿದ್ದೆ ಅವರು 10 ದಿನ ಆದರೂ ಮಾಡಿಲ್ಲ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೇಮಂತ್ ಹತ್ರ ಮಾತನಾಡ್ತಾ ಹೋಗ್ತೀನಿ ಹೇಮಂತ್ ನಿಜಕ್ಕೂ ಕೂಡ ರಾಜ್ಯ ನಾಯಕರಿಗೆ ನಾಚಿಕೆ ಆಗಬೇಕು ಸಂಬಂಧಪಟ್ಟವರು ಯಾರೇ ಆಗಿರಲಿ ಇನ್ನು ಕೂಡ ಚುನಾವಣೆ ಹತ್ರ ಬರ್ತಾ ಇದೆ ರೈತರ ಸಂಕಷ್ಟವನ್ನ ಕೇಳೋರಿಲ್ಲ ರೈತರು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಕೊಬ್ಬರಿ ಬೆಲೆ ದಿನದಿಂದ ದಿನಕ್ಕೆ ಕುಸಿತ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಥವಾ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ ಏನು ಹೇಳ್ತೀರಿ ಹೇಮಂತ್ ಖಂಡಿತ ಸಿಂಧೂರ ಏನು ತುಮಕೂರು ಜಿಲ್ಲೆ ಅಂತ ಕೂಡಲೇ ನೆನಪಾಗುವಂತದ್ದು ಕಲ್ಪತರ ನಾಡು ಅಂತ ಹೇಳಿ ಏನು ತಿಪ್ಟೂರು ಭಾಗ ಚಿಕ್ಕನಾಯಕನಹಳ್ಳಿ ಇರಬಹುದು ಮತ್ತೆ ತುರುವೇಕೆರೆ ಇರಬಹುದು ತಿಪ್ಟೂರು ಇರಬಹುದು ಈ ಎಲ್ಲಾ ಭಾಗಗಳಲ್ಲೂ ತೆಂಗನ್ನ ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದಾಗಿ ಪ್ರತಿ ರೈತರು ಅವರ ಮನೆಯಲ್ಲಿ ಕೊಬ್ಬರಿ ಏನ ಮಾರಾಟ ಮಾಡುವಂತದ್ದು ಮತ್ತೆ ಸಂಸಾರವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆದ್ರೆ ಏನು ಹಿಂದಿನಿಂದಲೂ ಕೂಡ 18000ದಲ್ಲಿ ಆಜುಬಾಜಿನಲ್ಲೇ ಇರ್ತಾ ಇದ್ದಂತ ಕೊಬ್ಬರಿ ಬೆಲೆ ಈಗ ಕಳೆದ 2 ವಾರಗಳಿಂದ ಏನು ಸಂಪೂರ್ಣವಾಗಿ 10000 ರೂಪಾಯಿಗೆ ಬಂದು ನಿಂತಿರುವಂತದ್ದು ಏನು 8000 ಕ್ಕೂ ಅಧಿಕ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತದ್ದು ಈ ವಿಚಾರವಾಗಿ ಈಗಾಗಲೇ ಏನು ಹಲವು ರೈತ ಮುಖಂಡರುಗಳು ಮತ್ತೆ ವಿವಿಧ ಪಕ್ಷದ ನಾಯಕರುಗಳು ಈ ಇದುವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತ ಹೇಳಿ ಆದರೆ ಈವರೆಗೂ ಕೂಡ ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಮತ್ತೆ ಏನು ಇತ್ತೀಚೆಗೆ ನಡೆದಂತ ತಿಪ್ಟೂರಿನ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಕೊಬ್ಬರಿ ಬೆಳೆಗಾರರನ್ನ ಮತ್ತೆ ಕೊಬ್ಬರಿಯ ಖರೀದಿ ಮಾಡುವಂತವ್ರನ್ನ ಅವರ ಮನವೊಲಿಸಲಿಕ್ಕೋಸ್ಕರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಾವು ನಫೆಡ್ ಅನ್ನು ಓಪನ್ ಮಾಡ್ತೇವೆ ಬೆಂಬಲ ಬೆಲೆಯನ್ನು ಕೊಟ್ಟು ಕೊಬ್ಬರಿಯನ್ನು ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು ಕಳೆದ ಏನು ಅದಾದ ನನ್ನ 3 ದಿನಗಳಲ್ಲೇ ಅದು ಓಪನ್ ಆಗುತ್ತೆ ಅಂತ ಹೇಳಿ ರೈತರು ಕೂಡ ಭರವಸೆಯನ್ನು ಹೊಂದಿದ್ರು ಆದ್ರೆ ಈವರೆಗೂ ಕೂಡ ಯಾವುದೇ ನಫೆಡ್ ಅನ್ನು ಓಪನ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಭರವಸೆಗಳನ್ನು ಕೊಡುವಂಥದ್ದು ಬಿಟ್ರೆ ಅದನ್ನ ಕಾರ್ಯಗತಕ್ಕೆ ತರುವಂತ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುವಂಥದ್ದು ಮತ್ತೆ ನಿನ್ನೆ ಅಷ್ಟೇ ಏನು ಲೋಕೇಶ್ವರ ಅವರ ನೇತೃತ್ವದಲ್ಲಿ ನಫೆಡ್ ಅನ್ನು ತೆರೆಯಬೇಕು ಅಂತೇಳಿ ಹೋರಾಟ ಕೂಡ ಮಾಡಿರುವಂಥದ್ದು ಸಿಂಧೂರ ರೈಟ್ ಹೇಮಂತ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ